ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಬಿ ಎ ಕನ್ನಡ ಪಠ್ಯಪುಸ್ತಕ ಕಲಾಗಂಗೋತ್ರಿ ಇದರಲ್ಲಿರುವಂಥ ಒಂದು ಪದ್ಯ ಡಾಕ್ಟರ್ ನಾ ಮೊಗಸಾಲೆಯವರು ಬರೆದದ್ದು. ಮಾಗುವ ಕ್ರಿಯೆ ನಿರಂತರ. ಈ ಪದ್ಯವನ್ನು ಈಗ ನೋಡೋಣ. ಮಾಗುವುದು ಹೇಳುವಂತೆ ನಿಂತಿದೆ ಈ ಮರ, ಮಾಗುವುದನ್ನು ಹೇಳದೆ. ಹೂ ಬಿಟ್ಟಿದೆ ಎಲ್ಲ ಎಲೆ ಎಲೆಗಳನ್ನು ಮರೆಮಾಚಿ ನಿಂತಂತೆ ತೇರು ಸುಮ್ಮನೆ. ಪ್ರತಿ ಹೂವು ನಾಳೆ ಏನಾದರೇನು ಎಂದು ಕೇಳದೆ ಅರಳಿದೆ ತೇರಿನೊಳಗೆ ದೇವರಿದ್ದಂತೆ. ಕಾಯಿಗಳು ಬಲಿಯತೊಡಗಿವೆ ಅಲ್ಲಿ ಇಲ್ಲಿ ಎಂದು ಹಣ್ಣಾದೆವು ಎಂದು ನಿರೀಕ್ಷಿಸದೆ. ಹಣ್ಣುಗಳು ಅಷ್ಟೇ, ಹೊಡೆದರು ಕಲ್ಲುಗಳಿಂದ, ಕೊಯ್ದರು ಕೈಗಳಿಂದ, ಬಾಯಿಗಿಟ್ಟವರಿಗೆಲ್ಲ ಸಿಹಿ ನೀಡಲು ಹಾತೆರೆಯುವಂತೆ ಹಣ್ಣಾಗಿವೆ. ಎಸೆಯಲ್ಪಟ್ಟಿದ್ದಾವೆ ಹಣ್ಣುಗಳನ್ನು ತಿಂದೆಸೆದ ಎಷ್ಟೊಂದು ಬೀಜ ಈ ನೆಲದ ಮೇಲೆ. ಆದರೆ ಪ್ರತಿ ಬೀಜವೂ ತಾನೇ ಮೊಳಕೆಯೊಡೆಯಬೇಕೆನ್ನದೆ ಇನ್ನೊಂದು ಮೊಳಕೆಯೊಡೆದಾಗ ಅದೇ ತಾನೆಂಬಂತೆ ಸುಮ್ಮನಿದೆ. ಸಣ್ಣ ಪದ್ಯ. ಮಾಗುವ ಒಂದು ಪ್ರಕ್ರಿಯೆ ಬಗ್ಗೆ ಇರುವಂತಹ ಪದ್ಯ. ನಾ ಮೊಗಸಾಲೆಯವರು ಪ್ರಸಿದ್ಧ ಕವಿಗಳು, ಕರ್ನಾಟಕದ ಒಬ್ಬ ಮಹತ್ವದ ಹಿರಿಯ ಕವಿಗಳು. ಅವರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರದಲ್ಲಿ ಬರೆದಿದ್ದಾರೆ. ಕವನ ಸಂಕಲನಗಳನ್ನು ಬರೆದಿದ್ದಾರೆ, ಆಮೇಲೆ ಪ್ರಕಟಿಸಿದ್ದಾರೆ. ಉಲ್ಲಂಘನೆ ಅನ್ನುವಂಥ ಬಹಳ ಪ್ರಸಿದ್ಧವಾದ ಕಾದಂಬರಿ, ಮುಖಾಂತರ ಅನ್ನುವ ಇನ್ನೊಂದು ಬೃಹತ್ ಕಾದಂಬರಿಗಳು ಇದೆ. ಬೇರೆ ಬೇರೆ ಭಾಷೆಗಳಿಗೆ ಆ ಕಾದಂಬರಿಗಳು ಅನುವಾದ ಕೂಡ ಆಗಿವೆ. ಅವುಗಳ ಬಗ್ಗೆ ಸಾಕಷ್ಟು ವಿಮರ್ಶೆ ಕೂಡ ಬಂದಿದೆ. ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಕುವೆಂಪು ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ನಾ ಮೊಗಸಾಲೆಯವರು ಕನ್ನಡದ ಸಾಹಿತ್ಯ ವಲಯದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಆತ್ಮಕಥೆಯನ್ನು ಕೂಡ ಅವರು ಬರೆದಿದ್ದಾರೆ, ವೈದ್ಯಕೀಯ ಸಾಹಿತ್ಯವನ್ನು ರಚಿಸಿದ್ದಾರೆ. ಆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂತಾವರ ಎಂಬ ಒಂದು ಸಣ್ಣ ಊರಿನಲ್ಲಿ, ಹಳ್ಳಿಯಲ್ಲಿ ಕನ್ನಡ ಸಂಘವನ್ನು ಕಟ್ಟಿ ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ 2010 ಅಲ್ಲಮಪ್ರಭು ಪೀಠ ಅಂತನ್ನುವ ಪೀಠವನ್ನು ಕೂಡ ಅಲ್ಲಿ ಸ್ಥಾಪಿಸುವುದರ ಹಿಂದೆ ಇರುವಂಥ ಶ್ರಮ ಡಾಕ್ಟರ್ ನಾ ಮೊಗಸಾಲೆಯವರದ್ದು. ವೈದ್ಯರು ವೃತ್ತಿಯಲ್ಲಿ, ಆದರೆ ತಮ್ಮ ವೃತ್ತಿಯಷ್ಟೇ ಬದ್ಧತೆಯಿಂದ ಸಾಹಿತ್ಯ ವೃತ್ತಿಯನ್ನು ಕೂಡ ಮಾಡುತ್ತಾ ಬಂದವರು. ಈ ಮಾಗುವ ಪ್ರಕ್ರಿಯೆ ಬಗ್ಗೆ ಈ ಕವನದಲ್ಲಿ ಹೇಳ್ತಾರೆ. ಮಾಗಿದ್ರೆ ಹೇಗಿರ್ತದೆ ವ್ಯಕ್ತಿತ್ವ ಅನ್ನೋದನ್ನು ಕೂಡ ಹೇಳ್ತಾರೆ. ಇಡೀ ಒಂದು ಮರ ಮಾತ್ರ ಅಲ್ಲ, ಮರದಲ್ಲಿರುವ ಹೂವು, ಹಣ್ಣು ಎಲ್ಲವೂ ಕೂಡ ಮಾಗುವ ಪ್ರಕ್ರಿಯೆಯನ್ನು ನಮಗೆ ಹೇಳಿಕೊಡ್ತಾ ಇರುವ ಹಾಗೆ, ಮನುಷ್ಯರಿಗೆ ಹೇಳಿಕೊಡ್ತಾ ಇರುವ ಹಾಗೆ ಅವರಿಗೆ ಕಾಣ್ತದೆ. ಇಲ್ಲಿ ಕವಿ ಅದನ್ನು ಹೇಳ್ತಾರೆ ನೋಡಿ. ಮಾಗುವುದು ಹೇಳುವಂತೆ ನಿಂತಿದೆ ಈ ಮರ. ಹೇಗೆ ಮಾಗಬೇಕು? ಮಾಗುವುದು ಅಂದರೆ ಏನು? ನಾವು ಎಷ್ಟೋ ಸಲ ಬಳಸ್ತೇವೆ ವ್ಯಕ್ತಿತ್ವ ಮಾಗಬೇಕು. ವ್ಯಕ್ತಿತ್ವ ಮಾಗುವುದು ಅಂದರೆ ಪ್ರಬುದ್ಧವಾಗುವುದು, ಈ ಎಲ್ಲ ಅರ್ಥದಲ್ಲಿ ನಾವು ಬಳಸ್ತೇವೆ. ಈ ಮಾಗುವುದು ಅಂದರೆ ಏನು? ಮಾಗಿದ ವ್ಯಕ್ತಿತ್ವ ಹೇಗಿರ್ತದೆ? ಇದಕ್ಕೆ ನಮಗೆ ಒಂದು ದೃಷ್ಟಾಂತ ಬೇಕು, ಅಥವಾ ಒಂದು ನೋಡಿ ಹೀಗೆ ಅಂತ ತೋರಿಸಲಿಕ್ಕೆ ಏನಾದರೂ ಬೇಕು. ನಾವು ಅದನ್ನು ಉಪಮೆ ಅಂತ ಕರಿಬೋದು, ಅಥವಾ ಹೋಲಿಕೆ ಮಾಡಲಿಕ್ಕೆ ಏನಿದೆ ಏನಿದೆ ಅಂದರೆ ಮರ ಇದೆ. ಮರವನ್ನು ನೋಡಿದಾಗ ನಮಗೆ ಇಡೀ ಒಂದು ಮಾಗುವಿಕೆ ಹೇಗಿರಬೇಕು ಅನ್ನೋದು ಅರ್ಥ ಆಗ್ತದೆ. ನಾವು ಈ ಶಬ್ದ ಮಾಗುವುದು ಅಂದರೆ ಹಣ್ಣನ್ನು ಮಾಗುವುದು ಎಂಬ ಅರ್ಥದಲ್ಲಿ ಕೂಡ ಬಳಸ್ತೇವೆ ನೋಡಿ. ಆದ್ದರಿಂದ ಈ ಮರದ ಒಂದು ಪ್ರತಿಮೆಯನ್ನು ಅವರು ಬಳಸಿಕೊಂಡದ್ದು, ಅಥವಾ ಅದನ್ನು ಒಂದು ರೂಪಕವಾಗಿ ಇಟ್ಟುಕೊಂಡದ್ದು ಬಹಳ ಔಚಿತ್ಯಪೂರ್ಣವಾಗಿದೆ. ಹಣ್ಣು ಮಾಗಿದೆ ಅಂತ ನಾವು ಬಳಸ್ತೇವೆ. ಇಲ್ಲಿ ಈ ಇಡೀ ವ್ಯಕ್ತಿತ್ವ ಮಾಗುವುದಕ್ಕೆ ಮರ ಮತ್ತು ಮರದ ಬೇರೆ ಬೇರೆ ಅಂಗಾಂಗಗಳನ್ನು ಅವರು ಉದಾಹರಣೆಯಾಗಿ ನಮ್ಮ ಮುಂದೆ ಇಡ್ತಾರೆ. ಆದರೆ ಮಾಗುವುದನ್ನು ಹೇಳದೆ ಮಾಗುವುದು, ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವೆಷ್ಟೋ ಸಲ ಹೇಳದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ ಒಂದು ಮಾತು ಉಂಟಲ್ಲ. ಹೀಗೆ ಮಾಗುವುದು ನೋಡಿ ನಾನು ಹೇಳಿಕೊಡ್ತಾ ಇದ್ದೇನೆ ಅಂತ ಒಂದು ವೇಳೆ ಮರ ನಿಮಗೆ ಹೇಳಿದರೆ ಅದಕ್ಕೂ ಮಾಗುವಿಕೆಯ ಪೂರ್ಣವಾದ ಒಂದು ರೂಪ ಅಲ್ಲ. ಅದು ಮಾಗಲಿಲ್ಲ ಅಂತಲೇ ಅರ್ಥ. ಹಾಗೆ ಅದು ಹೇಳಿಕೊಂಡ್ರೆ, ಅದು ಹೇಳದೇ ಇರುವುದೆಂದರೆ ಹೇಳದೇ ಇರುವುದರಿಂದಲೇ ಅದು ಮಾಗಿದೆ ಅಂತ ಅರ್ಥ. ಆದ್ದರಿಂದ ಮಾಗುವುದನ್ನು ಹೇಳದೆ ಈ ಮರ ಹೇಗೆ ಮಾಗಬೇಕು ಅಂತ ಹೇಳಿಕೊಡ್ತಾ ಇದೆ. ಇದು ಬಹಳ ಮುಖ್ಯವಾದದ್ದು. ಯಾವ ಅಹಂಕಾರವೂ ಇಲ್ಲದೆ ಅದು ಹೇಳಿಕೊಡ್ತಾ ಇದೆ. ತಾನು ಹೇಳಿಕೊಡ್ತಾ ಇದ್ದೇನೆ ಅಂತಲೂ ಹೇಳಿಕೊಳ್ಳದೆ ಹೇಳಿಕೊಡ್ತಾ ಇದೆ. ಇದು ಮಾಗುವಿಕೆಯ ಆತ್ಯಂತಿಕ ಸ್ಥಿತಿ. ಅದು ಹೂ ಬಿಟ್ಟಿದೆ ಎಲ್ಲ ಎಲೆಗಳನ್ನು ಮರೆಮಾಚಿ. ಹೂ ಬಿಟ್ಟಿದೆ, ಎಲೆಗಳು ಕೂಡ ಕಾಣದಷ್ಟು ಹೂ ಬಿಟ್ಟಿದೆ.
ಯಾವ ಮರ ಅಂತ ಇಲ್ಲೇನು ನಿರ್ದಿಷ್ಟವಾಗಿ ಹೇಳುವುದಿಲ್ಲ, ಯಾವುದೇ ಮರವನ್ನು ತಗೊಳ್ಬೋದು, ಆದರೆ ಹಣ್ಣಾಗುವ ಮರ, ಹಣ್ಣು ಇರುವ ಮರ, ಮಾವಿನ ಮರ ಅಂತಲೇ ಬೇಕಾದ ತಗೊಳ್ಬೋದು. ನಿಂತಂತೆ ತೇರು ಸುಮ್ಮನೆ, ತೇರು ಹೇಗೆ ನಿಂತಿರ್ತದೆ ಹಾಗೆ ಸುಮ್ಮನೆ ನಿಂತಿದೆ, ಹೂ ಬಿಟ್ಟಿದೆ, ಹೂ ಬಿಟ್ಟ ಮರವನ್ನು ನೋಡುವಾಗ ತೇರನ್ನು ಕಂಡ ಹಾಗೆ, ರಥವನ್ನು ಕಂಡ ಹಾಗೆ ಆಗ್ತದೆ. ಪ್ರತಿ ಹೂವು ನಾಳೆ ಏನಾದರೇನು ಎಂದು ಕೇಳದೆಯೇ ಅರಳಿದೆ ತೇರಿನೊಳಗೆ ದೇವರಿದ್ದಂತೆ. ನೀವು ನೋಡಿ, ಒಂದು ಎಲ್ಲ ಒಂದು ಮರದಲ್ಲಿ ಮರ ತುಂಬ ಹೂವಾದರೆ ಆ ಹೂವೆಷ್ಟಿದೆಯೋ ಅಷ್ಟೂ ಕೂಡ ನಮಗೆ ಹಣ್ಣಾದದ್ದು ಅಥವಾ ಹಣ್ಣಾಗಿ ದೊರೆಯುವುದಿಲ್ಲ. ಎಷ್ಟೋ ಹೂಗಳು ಬಾಡಿ ಒಣಗಿ ಉದುರಿ ಹೋಗ್ತವೆ, ಅದರ ಮುಂದಿನ ಹಂತಕ್ಕೆ ಅದು ಹೋಗುವುದಿಲ್ಲ. ಆದರೆ ಅದರ ಬಗ್ಗೆ ಅದಕ್ಕೇನೂ ತಲೆಬಿಸಿ ಇಲ್ಲ, ಹೂವಿಗೆ ಯಾವ ಬೇಸರವೂ ಕೂಡ ಇಲ್ಲ. ನಾಳೆ ಏನಾದರೇನು, ಏನು ಬೇಕಾದರೆ ಆಗಲಿ, ಏನು ತೊಂದರೆ ಇಲ್ಲ, ನಾನು ಇರುವವರೆಗೆ ನನ್ನ ಕಾರ್ಯವನ್ನು ಮಾಡ್ತೇನೆ, ಇದು ಮಾಗಿದ ಸ್ಥಿತಿ. ಅರ್ಥ ಆಯ್ತಲ್ಲ, ವರ್ತಮಾನದಲ್ಲಿ ನಾನು ಏನು ಸಾಧ್ಯವೋ, ಎಲ್ಲಿವರೆಗೆ ಸಾಧ್ಯವೋ ಅಷ್ಟು ಮಾಡ್ತೇನೆ, ನಾಳೆ ಏನಾದರೇನು. ತೇರಿನೊಳಗೆ ದೇವರಿದ್ದಂತೆ ಈ ಹೂಗಳಿವೆ. ತೇರಿನೊಳಗಿರುವ ದೇವರು ನೋಡಿ, ಎಲ್ಲ ಜಾತ್ರೆ, ಒಂದು ಜಾತ್ರೆ ಅಂದರೆ ಇದಕ್ಕೆ ಹೊರಗೆ ಬಹಳ ಗೌಜಿ ಇರ್ತದೆ, ಸಂತೆ ಇರ್ತದೆ, ಬೊಬ್ಬೆ ಇರ್ತದೆ, ಮೈಕ ಇರ್ತದೆ, ಲೈಟಿಂಗ್ಸ್ ಇರ್ತದೆ, ಮತ್ತು ಹೂಗಳ ಅಲಂಕಾರ ಇರ್ತದೆ, ಏನೆಲ್ಲ ಇರ್ತದೆ. ಒಂದು ಜಾತ್ರೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಬೇರೆ ಬೇರೆ ಅಂಗಡಿಗಳವರು ವ್ಯಾಪಾರ ಮಾಡುವವರ ಮೈಕಗಳಿರ್ತವೆ, ದೇವರ ಬಗ್ಗೆ ಘೋಷಣೆ ಮಾಡುವುದು, ಮಂತ್ರ ಘೋಷ ಎಲ್ಲ ಇರ್ತದೆ. ಆದರೆ ಅತ್ಯಂತ ಮೌನವಾಗಿ ಶಾಂತವಾಗಿ ಇರುವುದು ಇಡೀ ಜಾತ್ರೆಯಲ್ಲಿ ತೇರಿನೊಳಗಿನ ದೇವರು ಮಾತ್ರ. ಮತ್ತೆಲ್ಲರೂ ಏನಾದರೂ ಗದ್ದಲ ಮಾಡ್ತಾ ಇರ್ತಾರೆ, ತಮ್ಮ ಬಗ್ಗೆ ಹೇಳಿಕೊಳ್ಳೋದಿರ್ಬೋದು ಅಥವಾ ತಮ್ಮ ಪ್ರಚಾರ ಮಾಡೋದಿರ್ಬೋದು, ಏನೇ ಇರ್ಬೋದು, ಆದರೆ ದೇವರು ಮಾತ್ರ ಮೌನವಾಗಿ ಮಾಗಿದ ಸ್ಥಿತಿಯಲ್ಲಿ ಇರ್ತಾನೆ. ನಿಜವಾಗಿ ಮಾಗಿದ ಸ್ಥಿತಿ ಅಂದರೆ ಮೌನ, ತನ್ನ ಬಗ್ಗೆ ಏನೂ ಹೇಳಿಕೊಳ್ಳೋದಿಲ್ಲ. ಆದ್ದರಿಂದ ಮರ ಹೇಳದೇ ಇದ್ದದ್ರಿಂದಲೇ ಅದು ಮಾಗಿದೆ ಅಂತ ಅರ್ಥ. ಹಾಗೆ ಈ ಹೂವು ಕೂಡ ಇದೆ, ಮರದ ಒಂದು ಭಾಗ, ಅದು ಬಹಳ ಸಣ್ಣ ಭಾಗ, ಆದರೆ ಬಹಳ ಇಂಪಾರ್ಟೆಂಟ್ ಆದ ಬಹಳ ಮುಖ್ಯವಾದ ಭಾಗ ಹೂವು. ಯಾಕೆಂದರೆ ಮರ ಮುಂದೆ ಬೆಳೆಯುವುದು, ತನ್ನ ವಂಶವನ್ನು ಬೆಳೆಸುವುದು ಆ ಹೂವಿನಿಂದ, ಆ ಕಾಯಿಯಿಂದ, ಅದರ ಮೂಲಕ ಮತ್ತೆ ಬೀಜದಿಂದ. ಆದ್ದರಿಂದ ಅದು ಆ ಹೂವು ಕೂಡ ಮಾಗಿದ ಸ್ಥಿತಿಯಲ್ಲಿದೆ, ಆದ್ದರಿಂದ ಅದು ಮೌನವಾಗಿದೆ ದೇವರ ಹಾಗೆ. ಕಾಯಿಗಳು ಬಲಿಯತೊಡಗಿವೆ ಅಲ್ಲಿ ಇಲ್ಲಿ ಎಂದು ಹಣ್ಣಾದೇವು ಎಂದು ನಿರೀಕ್ಷಿಸಿದೆ. ಮುಂದಿನ ಹಂತ ಕಾಯಿ, ಹೂವುಗಳಲ್ಲಿ ಕೆಲವು ಕಾಯಿಗಳಾಗ್ತವೆ, ಅವು ಬಲಿಯುತ್ತವೆ, ಬಲಿಯುವುದು ಅಂದರೆ ಬೆಳೆಯುವುದು, ಎಂದು ಹಣ್ಣಾದೇವು ಎಂದು ನಿರೀಕ್ಷಿಸದೆ. ಆದರೆ ಕಾಯಿಗಳಾದವುಗಳಿಗೂ ಕೂಡ ಎಷ್ಟೋ ಸಲ ಮಿಡಿ ಆಗ್ಬೋದು, ಆ ಮಿಡಿ ಉದುರಿ ಹೋಗ್ಬೋದು ಒಣಗಿ, ಬೇರೆ ಬೇರೆ ಪ್ರಾಕೃತಿಕ ಕಾರಣದಿಂದ ಇರ್ಬೋದು. ಆದರೆ ಹಣ್ಣಾಗಬೇಕು ಎಂಬಂತಹ ಮಹತ್ವಾಕಾಂಕ್ಷೆಯೇನು ಆ ಕಾಯಿಗಳಿಗಿಲ್ಲ, ಆಗದಿದ್ದರೂ ಪರವಾಗಿಲ್ಲ, ಆ ನಿರೀಕ್ಷೆಯೇ ಇಲ್ಲದೆ ಅವುಗಳು ಇರುವಷ್ಟು ಸಮಯ ಮಾಗಿದ ಸ್ಥಿತಿಯಲ್ಲೇ ಇರ್ತವೆ. ಹಣ್ಣುಗಳೂ ಅಷ್ಟೇ, ಕಾಯಿ ಮಾಗುವುದು ಅಂದರೆ ಇಲ್ಲೇ ಹಣ್ಣಾಗಿದೆ ಎಂಬ ಅರ್ಥದ ಮಾಗುವಿಕೆ ಅಲ್ಲ. ಅರ್ಥ ಆಯ್ತಲ್ಲ, ಯಾವ ಗದ್ದಲವನ್ನು ಮಾಡದೆ, ಯಾವ ಅಹಂಕಾರವೂ ಇಲ್ಲದೆ ಮಾಗಿದ ಸ್ಥಿತಿಯಲ್ಲಿರುವುದು ಅಂತ ಅರ್ಥ. ಹಣ್ಣುಗಳು ಅಷ್ಟೇ ನೋಡಿ, ಎರಡೂ ನೆಲೆಯಲ್ಲಿ ಕೂಡ ನಮ್ಮ ಮಾಗಿದ ಸ್ಥಿತಿಗೆ ಧಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಯಾವ ನೆಲೆಯಲ್ಲಿ ಅಂದರೆ, ಈಗಾಗಲೇ ಇಂಥದ್ದನ್ನು ನಾನು ಮಾಡಿದ್ದೇನೆ ಅಂತ ಸಾಧನೆಯನ್ನು ಹೇಳಿಕೊಳ್ಳುವುದು ಕೂಡ ಮಾಗಿದ ಸ್ಥಿತಿಯಲ್ಲ, ಅಥವಾ ಭವಿಷ್ಯದಲ್ಲಿ ಇಂಥದ್ದು ಮಾಡ್ತೇನೆ ಅಂತ ಹೇಳುವುದು ಕೂಡ ಮಾಗಿದ ಸ್ಥಿತಿಯಲ್ಲ. ಅದು ಎರಡು ಜಂಬದ ಒಂದೊಂದು ಮುಖಗಳೇ. ಆತ್ಮವಿಶ್ವಾಸ ಬೇರೆ, ಇಂಥದ್ದು ಮಾಡ್ತೇನೆ ಅಂತ ಜಂಬ ಕೊಚ್ಚಿಕೊಳ್ಳುವುದು ಬೇರೆ. ಆದ್ದರಿಂದ ಈ ಕಾಯಿಗಳು ಹಣ್ಣಾಗದಿದ್ದರೂ ಕೂಡ ಮಾಗಿದೆ, ಮಾಗಿದವುಗಳು ಅಂತ. ಹಣ್ಣುಗಳು ಅಷ್ಟೇ, ಹೊಡೆದರೂ ಕಲ್ಲುಗಳಿಂದ, ಕೊಯ್ದರೂ ಕೈಗಳಿಂದ, ಬಾಯಿಗಿಟ್ಟವರಿಗೆಲ್ಲ ಸಿಹಿ ನೀಡಲು ಹಾತೊರೆಯುವಂತೆ ಹಣ್ಣಾಗಿವೆ. ಮತ್ತು ಕೆಲವು ಹಣ್ಣಾದವು ಆ ಕಾಯಿಗಳಲ್ಲಿ, ಹಣ್ಣಾದವುಗಳು ಹಾಗೆ. ಎಲ್ಲರಿಗೂ ಸಿಹಿ ಕೊಡುವುದು ಅದರ ಉದ್ದೇಶ, ಕಲ್ಲು ಹೊಡೆದವರಿಗೂ ಕೈಯಲ್ಲಿ ಕೊಯ್ದವರಿಗೂ. ಹೇಗೆ ಬೇಕಾದರೂ ಕೊಯ್ದು, ಕೈಯಲ್ಲಿ ಕೊಯ್ದರು ಅಂದರೆ ಸ್ವಲ್ಪ ಜಾಗ್ರತೆಯಲ್ಲಿ ಕೊಯ್ದರು ಅಂತ ಅರ್ಥ. ಕಲ್ಲು ಹೊಡೆದು ಕೊಯ್ದರು ಅಂದರೆ ಸ್ವಲ್ಪ ಜಾಗ್ರತೆ ಇಲ್ಲದೆ, ಮರಕ್ಕೆ ನೋವಾದರೂ ತೊಂದರೆ ಇಲ್ಲ ಎಂಬ ಭಾವದಿಂದ ಕೊಯ್ದರು ಅಂತ ಅರ್ಥ. ಸ್ವಾರ್ಥಿಗಳು ಇರ್ಬೋದು, ಅಥವಾ ಮರಕ್ಕೆ ನೋವಾಗದಂತೆ ಕೊಯ್ತೇನೆ ಅಂತ ಹೇಳುವ ಸ್ವಲ್ಪ ಸಹೃದಯ ಸಾತ್ವಿಕತೆ ಇರುವವರು ಇರ್ಬೋದು, ಆದರೆ ಎಲ್ಲರಿಗೂ ಅದು ಕೊಡುವುದು ಸಿಹಿ ಮಾತ್ರ. ಮುಂದಿನ ಹಂತ, ಎಸೆಯಲ್ಪಟ್ಟಿದ್ದಾವೆ ಹಣ್ಣುಗಳನ್ನು ತಿಂದೆಸೆದ ಎಷ್ಟೊಂದು ಬೀಜ. ಹಣ್ಣುಗಳನ್ನು ತಿಂದರೂ ಅದರ ಬೀಜವನ್ನು ಬಿಸಾಡಿದರು ನಂದಿ. ಈಗ ನಾನು ಮಾವಿನ ಮರ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ, ಯಾವುದೇ ಹಣ್ಣು ಆಗ್ಬೋದು, ಕೆಲವು ಹಣ್ಣುಗಳಲ್ಲಿ ಎಸೆಯಲಿಕ್ಕೆ ಬೀಜ ಇಲ್ಲದೇ ಇರ್ಬೋದು. ಆದ್ದರಿಂದ ನೀವು ಬೀಜ ಎಸೆಯಲಿಕ್ಕೆ ಇರುವಂಥ ಹಣ್ಣು ಅಂತಲೇ ತಗೊಳ್ಳಿ. ಮಾವಿನ ಹಣ್ಣಾದರೆ ಒಳ್ಳೆಯ ಉದಾಹರಣೆ ಆಗ್ತದೆ. ಮಾವಿನ ಮರ ಆದರೆ ಎಸೆಯಲ್ಪಟ್ಟಿದ್ದಾವೆ ಹಣ್ಣುಗಳನ್ನು ತಿಂದೆಸೆದ ಎಷ್ಟೊಂದು ಬೀಜ, ಬೀಜವನ್ನು ಬಿಸಾಡಿದರು ಜನ ಈ ನೆಲದ ಮೇಲೆ. ಆದರೆ ನೆಲದ ಮೇಲೆ ಬಿಸಾಡಿದರು, ಆದರೆ ಪ್ರತಿ ಬೀಜವು ತಾನೇ ಮೊಳೆಯ, ಇದು ಇನ್ನೂ ತುಂಬ ಮುಖ್ಯವಾದ್ದು, ಪ್ರತಿ ಬೀಜಕ್ಕೂ ತಾನೇ ಮೊಳಕೆ ಒಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಇಲ್ಲ, ಅಥವಾ ಒಡೆಯಬೇಕು ಅಂತ ಮನಸ್ಸಿನಲ್ಲಿ ಇದ್ದರೂ ಕೂಡ ಇನ್ಯಾವುದೋ ಒಂದು ಬೀಜ ಮೊಳಕೆ ಒಡೆದಾಗ ತಾನೇ ಮೊಳಕೆ ಒಡೆದಂತೆ, ಅದೇ ತಾನೆಂಬಂತೆ ಸುಮ್ಮನಿದೆ,
ಪ್ರತಿ ಬೀಜ ಕೂಡ ಸುಮ್ಮನೆ ಇದೆ. ಯಾವುದು ಕೂಡ ನಾನು ಇಷ್ಟೆಲ್ಲ ಮಾಡಿದ್ದೇನೆ, ನಾನು ಹೂವಾಗಿದ್ದೇನೆ, ಹಣ್ಣಾದೆ, ಹಣ್ಣಾಗಿ ಎಲ್ಲರಿಗೂ ಸಿಹಿಯನ್ನು ಕೊಟ್ಟೆ, ಇನ್ನು ಮುಂದೆ ನಾನು ಮತ್ತೆ ಬೆಳೆದು ಮರವಾಗುತ್ತೇನೆ ಅಂತ ಯಾವುದನ್ನೂ ಹೇಳಿಕೊಳ್ತಾ ಇಲ್ಲ. ಇನ್ನೊಂದು ಪಕ್ಕದಲ್ಲಿ ಒಂದು ಗಿಡ ಮೊಳೆತರೆ ಆ ಬೀಜ ಮೊಳೆತದ್ದು ಅಂದರೆ ತಾನೇ ಮೊಳೆತಂತೆ, ತನಗೇ ಒಂದು ಕೋಡು ಮೂಡಿದಂತೆ ಸಂತೋಷದಲ್ಲಿವೆ, ನೆಮ್ಮದಿಯಲ್ಲಿರುವೆ. ಏನು ಆಗಿದೋ, ಏನು ಸಾಧನೆ ಆಗಿದೋ, ಏನು ಮಾಡಿದ್ದೇನೋ, ಅದರ ಬಗ್ಗೆ ತೃಪ್ತಿ ನೆಮ್ಮದಿಯಿಂದ ಇರುವುದೇ ನಿಜವಾದ ಮಾಗುವಿಕೆ. ಹೀಗೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದು ಮಾಗುವಿಕೆ ಅಲ್ಲ, ಹೀಗೆ ಮಾಡುತ್ತೇನೆ ಅಂತ ಘೋಷಿಸಿಕೊಳ್ಳುವುದು ಮಾಗುವಿಕೆ ಅಲ್ಲ. ಹೀಗೆ ಆಗಲೇಬೇಕು ಅಂತ ಬಯಸಿ ಅದರ ಬಗ್ಗೆ ಕೊರಗುವುದು, ಚಿಂತೆ ಮಾಡುವುದು ಕೂಡ ಮಾಗುವಿಕೆ ಅಲ್ಲ. ಅದರಿಂದ ಮಾಗುವ ಒಂದು ನಿರಂತರವಾದ ಪ್ರಕ್ರಿಯೆಯನ್ನು ನಮಗೆ ಹೇಳಿಕೊಡುವಂತೆ ಈ ಮರ ನಿಂತಿದೆ. ಅದ್ಭುತವಾದ ಒಂದು ರೂಪಕದ ಮೂಲಕ ಈ ಕವನ ಮಾಗುವಿಕೆಯ ಒಂದು ಪ್ರಕ್ರಿಯೆಯನ್ನು ನಮಗೆ ಕಲಿಸ್ತಾ ಇದೆ. ಇರಲಿ, ಪರೀಕ್ಷೆಯ ದೃಷ್ಟಿಯಿಂದ ಇಡೀ ಕವನದ ಸಾರಾಂಶವೇ ಮುಖ್ಯವಾದದ್ದು. ಮಾಗುವ ಪ್ರಕ್ರಿಯೆಯನ್ನು ಮರವು ಹೇಗೆ ತಿಳಿಸಿಕೊಡುತ್ತದೆ ಅಥವಾ ಮರದ ಅಂಗಾಂಗಗಳು ಹೇಗೆ ತಿಳಿಸಿಕೊಡುತ್ತವೆ ಅನ್ನೋದು ಮುಖ್ಯವಾದ ಅಂಶ ಇಲ್ಲಿ. ಆಮೇಲೆ ಇಂಪಾರ್ಟೆಂಟ್ ಆದ ಸಾಲುಗಳು, ಈ ಮರ ಮಾಗುವುದನ್ನು ಹೇಳದೆ ಮಾಗುವುದು ಹೇಳುವಂತೆ ನಿಂತಿದೆ, ಅದು ಒಂದು ಮುಖ್ಯವಾದ ಸಾಲು. ಆಮೇಲೆ ಅದೇ ತಾನೆಂಬಂತೆ ಸುಮ್ಮನಿದೆ, ಪ್ರತಿಯೊಂದು ಬೀಜವು ಅದೇ ತಾನೆಂಬಂತೆ ಸುಮ್ಮನಿದೆ, ಇದು ಕೂಡ ಒಂದು ಮುಖ್ಯವಾದ ಸಾಲು. ಬಾಯಿಗಿಟ್ಟವರಿಗೆಲ್ಲ ಸಿಹಿ ನೀಡಲು ಹಾತೊರೆಯುವಂತೆ ಹಣ್ಣಾಗಿವೆ. ಎಲ್ಲ ಸಾಲುಗಳು ಮುಖ್ಯವೇ, ಯಾಕೆಂದರೆ ಇಂಥ ಪದ್ಯಗಳಲ್ಲಿ, ಪ್ರತಿಮೆ ರೂಪಗಳಿರುವ ಪದ್ಯಗಳಲ್ಲಿ ಮುಖ್ಯವಲ್ಲದ ಸಾಲು ಅಂತ ತೋರಿಸಿಕೊಡಲಿಕ್ಕೆ ಭಾಳ ಕಷ್ಟ, ಮತ್ತು ಹಾಗಿದ್ದಾಗಲೇ ಒಳ್ಳೆಯ ಕವನಗಳಾಗುವುದು. ನಾವು ಕೆಲವೊಂದು ಮಾತ್ರವೇ ಇದು ಮುಖ್ಯ ಅಂತ ಹೇಳಲಿಕ್ಕೆ ಹೋದರೆ ಉಳಿದವುಗಳು ಮುಖ್ಯ ಅಲ್ಲ ಅಂದರೆ ಅದನ್ನು ಯಾಕೆ ಬರೀಬೇಕಿತ್ತು ಅಂತ ಹೇಳುವ ಪ್ರಶ್ನೆ ಕೂಡ ಬರ್ಬೋದು. ಅದರಿಂದ ಒಂದು ಅದ್ಭುತವಾದ ಮರದ ಒಂದು ಉದಾಹರಣೆಯ ಮೂಲಕ ಮಾಗುವಿಕೆಯನ್ನು ಹೇಳುವಂಥ ಈ ಕವನ ಮತ್ತೊಮ್ಮೆ ಓದಿ ಮನನ ಮಾಡಿಕೊಳ್ಳಿ.